COVID-19 ನಿಯಂತ್ರಣದ ಹೆಸರಿನಲ್ಲಿ ರಾಜ್ಯ ಸರ್ಕಾರ ಲೂಟಿ ಮಾಡುತ್ತಾ ಇದೆ ಅಂತ ಆರೋಪಿಸಿ ಎಸ್ಡಿಪಿಐ ನೇತೃತ್ವದಲ್ಲಿ ಪುತ್ತೂರು ಮಿನಿ ವಿಧಾನಸೌಧದ ಬಳಿ ಪ್ರತಿಭಟನೆ ನಡೆಯಿತು. ಎಸ್ಡಿಪಿಐ ರಾಜ್ಯ ಉಪಾಧ್ಯಕ್ಷ ನ್ಯಾಯವಾದಿ ಅಬ್ದುಲ್ ಮಜೀದ್ ಖಾನ್ ಅವರು ಮಾತನಾಡಿ, ರಾಜ್ಯ ಸರ್ಕಾರ ಕೊರೋನಾದಲ್ಲೂ ಕೂಡ ದರೋಡೆ ಮಾಡುವ ಹೀನ ಕೃತ್ಯಕ್ಕೆ ಕೈ ಹಾಕಿದೆ. ಸರ್ಕಾರ ಖಾಸಗಿ ಆಸ್ಪತ್ರೆಗಳ ಜೊತೆಗೆ ಸೇರಿಕೊಂಡು ಹಣ ದೋಚುವ ಕೆಲಸವನ್ನ ಮಾಡುತ್ತಾ ಇದೆ ಅಂತ ಆರೋಪಿಸಿದರು. ಈ ರಾಜ್ಯ ಸರ್ಕಾರ ಮೂರ್ಖರ ಸ್ವರ್ಗದಲ್ಲಿದೆ. ನಿಮ್ಮ ಈ ಏರು ಕೊಳ್ಳೆ ಇದೆ. ಈ ರಾಜ್ಯದಲ್ಲಿ ಮಾಡುತ್ತಿರುವಂತಹ ನಿಮ್ಮ ಈ ಅಕ್ರಮವೇನಿದೆ, ಈ ಕೊರೋನಾದಲ್ಲಿ ಜನ ಸಾಯುತ್ತಿರುವಾಗ ಈ ರಾಜ್ಯದ ಪೊಲೀಸರು ತನ್ನ ಎಲ್ಲ ಹೆಂಡತಿ ಮಕ್ಕಳನ್ನು ಮನೆಯಲ್ಲಿಟ್ಟು ಭಯದ ವಾತಾವರಣದಲ್ಲಿ ಈ ರಾಜ್ಯದ ಜನತೆಯನ್ನು ಸಂರಕ್ಷಣೆ ಮಾಡುವಾಗ ನೀವು ಆ ಕಚೇರಿಯಲ್ಲಿ ಕೂತು ಕೊಲ್ಲೆ ಹೊಡಿತೀರಿ ಅಂತ ಹೇಳಿದ್ರೆ ಇವತ್ತು ಪುತ್ತೂರಿನ ಮಿನಿ ವಿಧಾನದ ಸೌಧದ ಮುಂದೆ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಎಸ್ಡಿಪಿಐ ಪುತ್ತೂರು ವಿಧಾನಸಭಾ ಕ್ಷೇತ್ರ ಸಮಿತಿ ಅಧ್ಯಕ್ಷ ಅಬೂಬಕರ್ ಸಿದ್ದಿಕ್, ಎಸ್ಡಿಟಿಯು ತಾಲೂಕು ಅಧ್ಯಕ್ಷ ಹಮೀದ್ ಸಾಲ್ಮರ, ಎಸ್ಡಿಪಿಐ ತಾಲೂಕು ಉಪಾಧ್ಯಕ್ಷ ಇಬ್ರಾಹಿಂ ಸಾಗರ್ ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಸರ್ಕಾರ